केस नाले नड़यलिदे अंदर बाहराट नाले सीडी केस गे सिगलिदे मेजर बिग ट्विस्ट सीडी सूत्रधारी पात्रधारी आरोपिगळिगू कूड शॉक इदु सीडी केस नाले अंदर बाहर आट नड़यलिदे याकंद्रे सीडी केस गे नाले मेजर बिग ट्विस्ट सिगुव चांसस् इरोदु सीडी सूत्रधारी पात्रधारी आरोपिगळिगू कूड शॉक अन्न नीडलागुत्ते हेगे सीडी केस के नाले सिगुत्ता मेजर ट्विस्ट ई प्रश्नेगे ಒಂದಷ್ಟು ಉತ್ತರಗಳು ಹೌದು ಅಂತ ಹೇಳ್ತಾ ಇದೆ 26 ದಿನಗಳ ಬಳಿಕ ಸಿಡಿ ಸಂತ್ರಸ್ತೆ ನಾಳೆ ಹಾಜರಾಗ್ತಾರ ನಾಳೆ ಬಹುತೇಕ ಜಡ್ಜ್ ಮುಂದೆ ಯುವತಿ ಹಾಜರಾಗುವ ಸಾಧ್ಯತೆ ಕೂಡ ಇದೆ ಹಾಜರಾತಿಯ ಬಗ್ಗೆ ಯುವತಿ ಪರ ವಕೀಲರಾಗಿರುವಂತ ಜಗದೀಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯುವತಿ ಹಾಜರಾತಿಗೆ ಎರಡು ಸಲ ವಕೀಲರ ಮೂಲಕವೇ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಜಡ್ಜ್ ಮುಂದೆ ಸ್ವಯಂ ಪ್ರೇರಿತ ಹೇಳಿಕೆ ಕೊಡುವ ಸಾಧ್ಯತೆ ಇದೆ ಸ್ಟೇಟ್ಮೆಂಟ್ ಕೊಟ್ಟಾಗ ಏನೇನು ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟಾಗ ಇವರು ಏನೇನು ನನಗೆ ಅನ್ಯಾಯ ಮಾಡಿದರು ಒಂದೊಂದು ಎಳೆ ಎಳೆ ಕೂಡನು ನಾನು ಬಂದ್ಬಿಟ್ಟು ಬಿಚ್ಚಿಡ್ತೀನಿ ಎಲ್ಲರ ಮುಂದೆನೋ ಸ್ಟೇಟ್ಮೆಂಟ್ ನಾನು ಬಂದ್ಬಿಟ್ಟು ನ್ಯಾಯಾಧೀಶರ ಮುಂದೆನೇ ಕೊಡಬೇಕು ಅಂತ ಅನ್ಕೊಂತೀನಿ ಇದಕ್ಕೆ ನನಗೆ ಪ್ಲೀಸ್ ನಾನು ನಿಮ್ಮ ಎಲ್ಲರತ್ರನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನನಗೆ ನ್ಯಾಯಾಧೀಶರತ್ರ ಸ್ಟೇಟ್ಮೆಂಟ್ ಕೊಡೋಕೆ ಹೆಲ್ಪ್ ಮಾಡಬೇಕು ನೀವೆಲ್ಲ ಮುಖಂಡರು ಮುಂದೆ ಬಂದ್ಬಿಟ್ಟು ನನಗೆ ಅನ್ಯಾಯ ಆಗಿದೆ ನನಗೆ ಹೆಲ್ಪ್ ಮಾಡಿ ಇಂತ ಒಂದು ಸಮಯದಲ್ಲಿ ಸ್ನೇಹಿತರೆ आके 164 स्टेटमेंट तुम्हारा इंपॉर्टेंट आगते सो आके 164 स्टेटमेंट मे बहुपाल नाले आके न्यायालय मुंदे 164 स्टेटमेंट के हाजर पड़ोला साध्यते निम्क तल्ता इंत वो समय स्नेहितरे आके 164 स्टेटमेंट तुम्हारा इंपॉर्टेंट आगते सो आके 164 स्टेटमेंट मे ಬಹುಪಾಲು ನಾಳೆ ಒಂದು ಕಡೆ ಸಿಡಿ ಲೇಡಿ ನ್ಯಾಯಾಧೀಶರ ಮುಂದೆ ಹಾಜರಾಗುವ ಎಲ್ಲಾ ಸಾಧ್ಯತೆಗಳು ಇರುವಂತಹ ಸಂದರ್ಭದಲ್ಲಿ ಸಿಡಿ ಕೇಸಲ್ಲಿ ನಾಳೆ ಮಾಜಿ ಮಂತ್ರಿಗೆ ಬಂಧನವಾಗುವ ಚಾನ್ಸಸ್ ಇದೆಯಾ ನಾಳೆ ಬೆಳಗ್ಗೆ 10 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆ ಕೂಡ ನಡೆಯುತ್ತೆ ಯಾಕಂದ್ರೆ ಆಲ್ರೆಡಿ ಆಡುಗೋಡಿ ಸೆಲ್ಗೆ ಬರಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಈಗಾಗಲೇ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ ಕಬ್ಬನ್ ಪಾರ್ಕ್ ಠಾಣೆಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಅನ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ ಈ ಒಂದು ಸಿಡಿ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಯುವತಿ ಪ್ರಕರಣವನ್ನ ದಾಖಲಿಸಿದ್ಲು ದೂರನ್ನ ಕೊಟ್ಟಿದ್ಲು ಸಿಡಿ ಯುವತಿ ನೀಡಿರುವ ದೂರಿನ ಸಂಬಂಧ ನೋಟಿಸ್ ಅನ್ನ ಈಗ ಕೊಟ್ಟಲಾಗಿದೆ ವಕೀಲ ಜಗದೀಶ್ ಮೂಲಕ ದೂರನ್ನ ಕೊಟ್ಟಿದ್ಲು ಸಿಡಿ ಯುವತಿ ಸೋ ರಮೇಶ್ ಜೊತೆಗೆ ಸಿಡಿ ಆರೋಪಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಈಗಾಗಲೇ ಪೊಲೀಸರು ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನರೇಶ್ ಪತ್ನಿ ಜೊತೆ ದೇವನಹಳ್ಳಿ ಯುವಕನಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಡಿಕೆಶಿ ಬೆಳಗಾವಿಗೆ ಬಂದ್ರೆ ಮರ್ಯಾದೆಯಿಂದ ಕಳಿಸಿ ಕೊಡ್ತೀವಿ ಅಂತ ಹೇಳಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತು ಕೊಟ್ಟಿದ್ರು ಆದ್ರೆ ಇವತ್ತು ಆ ಮಾತು ಸುಳ್ಳಾಯಿತು ಡಿಕೆಶಿ ವಿರುದ್ಧ ಪ್ರತಿಭಟನೆ ಚಪ್ಪಲಿ ಎಸೆತ ಗನ್ ಮ್ಯಾನ್ ಗಳ ಮೇಲೆ ಹಲ್ಲೆ ತೊಡೆ ತಟ್ಟಿ ಸವಾಲ್ ಹಾಕಿದ್ದಾರೆ ರಮೇಶ್ ಬೆಂಬಲಿಗರು ತಪ್ಪಿದ್ರಾ ಮಾಜಿ ಮಂತ್ರಿ ರಮೇಶ್ ಆಡಿದ ಮಾತೇನು ಬೆಳಗಾವಿಯಲ್ಲಿ ಆಗಿದ್ದೇನು ನಾನು ಏನು ತೋರಿಸು ಕನಕಪುರ ತೋರಿಸ್ತೀನಿ ನಮ್ಮ ಬೆಳಗಾವಿ ಬಂದಾಗ ನಮ್ಮ ಮಾಡುವಂತ ಗಡ್ಡಿಗಣ ಅಲ್ಲ ನಮ್ಮ ಊರಾಪದ ವೆಲ್ಕಮ್ ಮಾಡ್ತೀನಿ ಶೇಪಕ್ಕೆ ಹೊಳ್ ಕಳಿಸ್ತೀನಿ ಇದು ನಿನ್ನೆ ರಮೇಶ್ ಜಾರಕಿಹೊಳಿ ಡಿಕೆಶಿ ಬಗ್ಗೆ ಆಡಿದ ಮಾತು ಅಸಭ್ಯ ಪದಗಳನ್ನ ಬಳಸಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಬರಲಿ ಅವರಿಗೆ ಸಮಸ್ಯೆ ಆಗದಂತೆ ಮರ್ಯಾದೆಯಿಂದ ಕಳಿಸಿ ಕೊಡ್ತೀನಿ ಅಂದಿದ್ರು ಆದ್ರೆ ಇವತ್ತು ಬೆಳಗಾವಿಯಲ್ಲಿ ಆಗಿದ್ದೇ ಬೇರೆ ಬೆಳಗಾವಿ ಏರ್ಪೋರ್ಟ್ ಗೆ ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ತಣ್ಣಗಿದ್ದ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದರು ರಸ್ತೆಯಲ್ಲೇ ಅಡ್ಡಗಟ್ಟಿ ಗಲಾಟೆ ಮಾಡಿದರು ಆ
ರಾಜು ಬೇಸ್ ಫೇಸ್ ಬಿಳಿ ಬಣ್ಣದ ಫೋರ್ಟ್ ಎಂಡೋವರ್ ಕಾರಿನಿಂದ ಡಿಕೆಶಿಯನ್ನ ನೋಡುತ್ತಿದ್ದಂತೆ ಕಾರಿಗೆ ಮುತ್ತಿಗೆ ಹಾಕಿದ್ರು ರಮೇಶ್ ಬೆಂಬಲಿಗರು ಅಷ್ಟೇ ಅಲ್ಲ ಡಿಕೆಶಿ ಇದ್ದ ಕಾರಿನ ಗಾಜನ್ನ ಒಡೆದು ಹಾಕಿದ್ರು ಡಿಕೆಶಿ ಕಾರಿನ ಮೇಲೆ ಚಪ್ಪಲಿ ಎಸೆತ ಡಿಕೆಶಿ ಎಸ್ಕಾರ್ಟ್ ಮೇಲೂ ಚಪ್ಪಲಿ ಎಸೆತ ಡಿಕೆ ಶಿವಕುಮಾರ್ ಕಾರಿನ ಮೇಲೆ ರಮೇಶ್ ಬೆಂಬಲಿಗರು ಚಪ್ಪಲಿ ಎಸೆದರು ಭದ್ರತಾ ವಾಹನಗಳ ಮೇಲೆ ರಾಮಲಿಂಗಾ ರೆಡ್ಡಿ ಹೋಗ್ತಾ ಇದ್ದ ಕೆಂಪು ಬಣ್ಣದ ಕಾರಿನ ಮೇಲೂ ಚಪ್ಪಲಿ ಎಸೆದರು ತೊಡೆ ತಟ್ಟಿ ಡಿಕೆಶಿಗೆ ರಮೇಶ್ ಆಪ್ತರ ಸವಾಲ್ ನೋಡಿ ಹೇಗೆ ಸೆಡ್ಡು ಹೊಡಿತಾರೆ ಹೇಗೆ ತೊಡೆ ತಟ್ಟಿ ಡಿಕೆಶಿಗೆ ಸವಾಲ್ ಹಾಕ್ತಿದ್ದಾರೆ ಅಂತ ಇಷ್ಟಾಗಿದ್ರೆ ಪರವಾಗಿರಲಿಲ್ಲ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗನ್ ಮ್ಯಾನ್ ಅಡ್ಡ ಬಂದಿದ್ದಕ್ಕೆ ಅವನನ್ನ ಕಾರಿನಿಂದಲೇ ಕೆಳಗೆಳೆದರು ಹಲ್ಲೆ ಮಾಡಿದರು ಅಟ್ಟಾಡಿಸಿಕೊಂಡು ಹೋದ ರಮೇಶ್ ಬೆಂಬಲಿಗರು ಮನಸೋ ಇಚ್ಛೆ ತಳಿಸಿದರು ಪಾಪ ಬದುಕಿದ್ರೆ ಸಾಕು ಬಡಪಾಯಿ ಅಂತ ಹೆಬ್ಬಾಳ್ಕರ್ ಗನ್ ಮ್ಯಾನ್ ನನ್ನ ಯಾರೋ ಪುಣ್ಯಾತ್ಮ ಬೈಕ್ ಅಲ್ಲಿ ಬಂದು ಕರ್ಕೊಂಡು ರಕ್ಷಣೆ ಮಾಡಿದ ಇನ್ನು ಗೋಪಾಲ್ಕಲ್ಲಿ ಡಿಕೆಶಿ ಅಣಕು ಶವಯಾತ್ರೆ ಮಾಡಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದರು ಬೆಂಕಿ ಆರಿಸೋಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮೇಲೂ ಹಲ್ಲೆಗೆ ಯತ್ನಿಸಿದ ಘಟನೆ ನಡೆಯಿತು ಪ್ರತಿಭಟನೆಗೆ ದುಡ್ಡು ಕೊಟ್ಟು ಕರೆಸಿದ್ರ ಪರಿಸ್ಥಿತಿ ಗೊತ್ತಿದ್ರು ಎಸ್ಪಿ ಸೈಲೆಂಟ್ ಆದ್ರ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಜನರನ್ನ ದುಡ್ಡು ಕೊಟ್ಟು ವಾಹನಗಳಲ್ಲಿ ಕರೆಸಿದ್ರು ಅನ್ನೋ ಆರೋಪವಿದೆ ಬಂದವರಿಗೆಲ್ಲ ಹಣಾನು ಹಂಚಿಕೆ ಆಗ್ತಿತ್ತು ದುರಂತ ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ವಾಹನಗಳಲ್ಲಿ ಬಂದವರನ್ನ ಪೊಲೀಸರು ತಡೆದು ವಾಪಸ್ ಕಳಿಸದೆ ಅವರನ್ನೆಲ್ಲ ಏರ್ಪೋರ್ಟ್ ಪಾರ್ಕಿಂಗ್ ಗೆ ಬಿಟ್ಟ ದೃಶ್ಯವೂ ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಯಿತು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಗೊತ್ತಾಗಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಕಾಂಗ್ರೆಸ್ ಮುಖಂಡರು ಡಿಕೆಶಿ ಅವರ ಭದ್ರತೆಗೆ ಜಮಾಯಿಸಿದರು ಘಟನೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದು ಹೀಗೆ ಆಮೇಲೆ ಪೊಲೀಸರು ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ ನನಗೇನು ಯಾವ ಸೆಕ್ಯೂರಿಟಿನೂ ಬೇಡ ಪಾಪ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಲೆಟರ್ ಬರೆದ್ಬಿಡಿ ನಮ್ಗೇನು ಯಾಕೆ ನಾವೇನಂತ ಕೆಲಸ ಏನು ಮಾಡಿದ್ವಲ್ಲ ಮಾಡಬೇಕ್ರಿ ಪ್ರತಿಭಟನೆ ಏನು ದೊಡ್ಡ ಘನಕಾರ್ಯ ಮಾಡಿದ್ದೀವಿ ಅನ್ನೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರ ಮುತ್ತು ರತ್ನಗಳನ್ನೆಲ್ಲ ಮುಡಿಕೊಂಡು ಬಹಳ ಸಂತೋಷ ನನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಅವರ ಸ್ವಾಗತಕ್ಕೆ ಅವರ ಪ್ರೀತಿಗೆ ಅವರ ವಿಶ್ವಾಸಕ್ಕೆ ಅಭಿನಂದನೆ ಇನ್ನ ಸ್ವಾಗತ ಮಾಡ್ಲಿ ಆ ಸ್ವಾಗತನ ನಮಗೆ ಬಹಳ ದೊಡ್ಡ ಶಕ್ತಿ ಬರ್ತದೆ ಮಾಡಿರಂತ ಎಂತೆಂತ ಘನಕಾರ್ಯಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಇವೆಲ್ಲ ನಮಗೆ ಊನರ ಹಾಕೋರು ಇರ್ತಾರೆ ಜೈಕಾರ ಹಾಕೋರು ಇರ್ತಾರೆ ಧಿಕ್ಕಾರ ಹಾಕೋರು ಇರ್ತಾರೆ ಕಲ್ಲು ಹೊಡೆಯೋರು ಇರ್ತಾರೆ ಇನ್ನೇನೇನೋ ಎಸೆಯೋರು ಇರ್ತಾರೆ ಇವೆಲ್ಲ ನಾವು ಪಾಲಿಟಿಕ್ಸ್ ಅಲ್ಲಿ ಇದ್ಮೇಲೆ ನಾವೆಲ್ಲ ಕೆಲವು ಕಡೆ ಮೊಟ್ಟೆ ಹೊಡಿತಿದ್ರು ಕೆಲವು ಕಡೆ ಹೂನ್ ಸೇಬು ಹೂನರ್ ಹಾಕ್ತಾರೆ ಕೆಲವರು ಸ್ವಾಗತ ಮಾಡ್ತಾರೆ ಎಲ್ಲ ಕೆಲವೆಲ್ಲ ಆಮೇಲೆ ಕೆಲವರು ಈ ಮಧ್ಯೆ ಸ್ವಲ್ಪ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋರಲ್ಲ ಅವ್ರು ಮಾಡಿ ಅವ್ರು ಮಾಡಿದಷ್ಟು ನಮ್ಗೆ ಒಳ್ಳೇದಲ್ವಾ ಮಾಡಿ ಡಿಕೆಶಿ ಮೇಲೆ ಅಟ್ಯಾಕ್ ಯತ್ನ ಕೈ ಆಕ್ರೋಶ ರಮೇಶ್ ನಿವಾಸಕ್ಕೆ ಕಾಂಗ್ರೆಸ್ ಮುತ್ತಿಗೆ ಯತ್ನ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಕಾರಿನ ಮೇಲೆ ಕಲ್ಲು ಚಪ್ಪಲಿ ಎಸೆದ್ರೆ ಬೆಂಗಳೂರಿನ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ಮನೆಗೆ ಕಾಂಗ್ರೆಸ್ನವರು ಮುತ್ತಿಗೆಗೆ ಯತ್ನಿಸಿದ್ರು ಪೊಲೀಸರು ಎಲ್ಲರನ್ನ ಬಂಧಿಸಿದ್ರು ಡಿಕೆಶಿ ಮೇಲೆ ದಾಳಿ ಬಿಜೆಪಿ ಪ್ರಾಯೋಜಿತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಸಿಡಿಮಿ ರಮೇಶ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಡಿಕೆಶಿ ಕಾರುಗಳ ಮೇಲೆ ಕಲ್ಲೆಸೆದು ಗುಂಡಾಟಿಕೆ ನಡೆಸಿದ್ದು ಬಿಜೆಪಿ ಸರ್ಕಾರದ ಪ್ರಾಯೋಜಿತ ಗೂಂಡಾಗಿರಿ ರಾಜ್ಯದ ಜನರು ಗಮನಿಸುತ್ತಿದ್ದಾರೆ ಎಚ್ಚರ ಇರಲಿ ಬಿಜೆಪಿ ಸರ್ಕಾರದ ಆಳ್ವಿಕೆಯಲ್ಲಿ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು ಸಿಡಿ ಸಂತ್ರಸ್ತೆ ಹೇಳಿದ್ದು ನಿಜ ಅನ್ನಿಸ್ತಿದೆ ಅಂತ ಸಿದ್ದು ಟ್ವೀಟ್ ಮಾಡಿ ಸಿಟ್ಟು ಹೊರಹಾಕಿದ್ರು ನಾಳೆ ಬೆಳಗಾವಿಯಲ್ಲಿ ಡಿಕೆಶಿ ಎಲೆಕ್ಷನ್ ರ್ಯಾಲಿ ಡಿಕೆಶಿಗೆ ಭದ್ರತೆ ಕೊಡಿ ಅಂದ ಗೃಹ ಸಚಿವರು
ಬೆಳಗಾವಿ ಘಟನೆಯನ್ನೆಲ್ಲ ಕಣ್ಣಾರೆ ನೋಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೆಳಗಾವಿ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದರು ಡಿಕೆ ಶಿವಕುಮಾರ್ ಅವರಿಗೆ ಭದ್ರತೆ ಕೊಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರಿಗೆ ಪ್ರತಿಭಟನೆಗೆ ಅವಕಾಶ ಕೊಡಬೇಡಿ ನಾಳೆ ನಾಮಪತ್ರ ಸಲ್ಲಿಸುವಾಗ ಯಾವುದೇ ಘರ್ಷಣೆ ಆಗಬಾರದು ಅಂತ ಖಡಕ್ ಸೂಚನೆ ಕೊಟ್ಟರು ಗೃಹ ಸಚಿವರ ಸೂಚನೆ ಬೆನ್ನಲ್ಲೇ ಡಿಸಿಪಿ ವಿಕ್ರಮ್ ಅಮಾಟೆ ಬೆಳಗಾವಿಯಲ್ಲಿ ಅಂತಹ ಘಟನೆಗಳು ನಡೆದಿಲ್ಲ ಅಂತ ಹೇಳಿಕೆ ಕೊಟ್ಟರು ಅವರು ಪಾಸ್ ಆಗಬೇಕಾದ್ರೆ ಕೆಲವೊಂದು ಘಟನೆಗಳು ನಡೆದು ಅಂತ ಹೇಳಿ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ ಬಿಟ್ಟು ಸ್ವಲ್ಪ ರೋಡ್ ಅಬ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಬೇರೆ ರೀತಿ ಏನಿದೆ ಚಪ್ಪಲ್ ಎಸೆದಿದ್ದು ಅದು ಆ ಥರದ್ದು ಎಲ್ಲೂ ಏನೂ ಕಂಡು ಬಂದಿಲ್ಲ ಒಬ್ಬ ವ್ಯಕ್ತಿ ಏನೋ ಅಲ್ಲಿ ಗಾಡಿಗೆ ಹೋಗಬೇಕಾದ್ರೆ ಏನೋ ಕೈಯಿಂದ ಏನೋ ಟಚ್ ಮಾಡಿದ್ರು ಅಂತ ಮಾಹಿತಿ ಇದೆ ಅದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಿತ್ತು ಪ್ರಾಪರ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಯಾರಿಗೂ ಆ ಥರ ಪೇದೆಯವ್ರನ್ನ ಯಾರು ಅಟ್ಟಾಡಿಸಿಲ್ಲ ಆ ಥರದ್ದು ಏನಾರಿತ್ತು ಅಂದರೆ ನಮ್ಮ ಕಂಪ್ಲೇಂಟ್ ಬಂದೇ ಬರುತ್ತೆ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡೇ ಮಾಡ್ತೀವಿ ನಾಳೆ ಸತೀಶ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ನಾಯಕರು ಇರ್ತಾರೆ ನಾಳೆ ಪೊಲೀಸರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅವಾಚ್ಯ ಪದ ಬಳಸಿದ್ದಕ್ಕೆ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾನಹಾನಿ ದೂರು ನೀಡಲಾಗಿದೆ ವಕೀಲರ ಜೊತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದ ಎನ್ಎಸ್ಯುಐ ರಾಷ್ಟ್ರೀಯ ಸಂಚಾಲಕ ಫಹಾದ್ ದೂರನ್ನು ಕೊಟ್ಟಿದ್ದಾರೆ ದೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ಕೊಟ್ಟಿರುವ ಹೇಳಿಕೆ ಮಾನಹಾನಿಯಿಂದ ಕೂಡಿದೆ ಯಾವುದೇ ಪುರಾವೆಗಳಿಲ್ಲದೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ದೂರನ್ನು ಸಲ್ಲಿಸಿದ್ದಾರೆ ಪೊಲೀಸ್ನವ್ರು ನನ್ನ ಪ್ರಕಾರ ಅವ್ರ ವೈಫಲ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು 26 ದಿನ ಆಯಿತು ಹುಡುಕ್ಬೇಕಾಗಿತ್ತು ಇಷ್ಟೊತ್ತಿಗಾಗಲೇ ಹುಡುಗಿ ಹೆಣ್ಮ ಸಂತ್ರಸ್ತೆಯನ್ನ ಹುಡುಕಿ ಬರಬೇಕಾಗಿತ್ತು ಆ ಹುಡುಗಿ ಭಯದಿಂದ ಅಜ್ಞಾತ ವಾಸದಲ್ಲಿ ಇರಬಹುದು ನಾನು ಹೊರಗಡೆ ಬಂದು ಅವಳು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಸಲಹೆ ಪೊಲೀಸರ ನೈತಿಕತೆಯನ್ನ ಕುಂಸುವಂತ ಯಾವುದೇ ಕೆಲಸವನ್ನ ಯಾವುದೇ ಪಕ್ಷದ ಮುಖಂಡರು ಕೂಡ ಮಾಡಬಾರದು ಮೇಟಿ ಪ್ರಕರಣ ಆದ ಸಿಐಡಿ ಕೊಟ್ಟು ಅದನ್ನ ಮುಚ್ಚಾಕುವಂತ ಕೆಲಸ ಮಾಡಿದ್ದಾರೆ ನಾವು ಆ ಥರ ಏನು ಮಾಡಿಲ್ಲ ಅವಳೇ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಬರವಣಿಗೆಯಲ್ಲಿ ಕೊಟ್ಟರೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಅದ್ರ ಪ್ರಕಾರನೇ ಮಾಡಿದ್ದೇವೆ ಕಾನೂನು ಸುವ್ಯವಸ್ಥೆಯನ್ನ ಗೃಹ ಮಂತ್ರಿಗಳು ಕೈಚಲ್ಲಿ ನಿಟ್ಟಿರೋದ್ರಿಂದ ಸಿಡಿ ಸರ್ಕಾರದ ಪ್ರಾಸ್ತಾವಿಕವಾದಂತ ಒಂದು ಡ್ರಾಮಾ ನಡೀತಾ ಇರತಕ್ಕಂಥದ್ದೇ ಹೊರತು ಒಂದು ಮಗಳ ವಯಸ್ಸಿನ ಹೆಣ್ಣು ಮಗಳನ್ನ ಆದ ನೋವಿನ ಬಗ್ಗೆ ಸರ್ಕಾರ ಆಗ್ಲಿ SIT ಆಗ್ಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇಲ್ಲ ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ನಿಂತಿದೆ ಅಂತ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಅದರಲ್ಲೂ ಕೂಡ ಸಂಸ್ಕೃತಿಯನ್ನ ಹೇಳ್ತಕ್ಕಂತ ಒಂದು ಪಕ್ಷ ಆಗಿ ಇದು ಸಿಡಿಗಳಿಂದ ಉಳ್ಕೊಂಡಿರುವಂತ ಸರ್ಕಾರನೇ ಹೊರತು ಬೇರೇನು ಇಲ್ಲ ಅಮಾಯಕರೆಲ್ಲ ಕೂಡ ನಿರ್ದೋಷಿಗಳಾಗಿ ಮತ್ತೆ ಅವ್ರ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಲಿ ಷಡ್ಯಂತ್ರ ಆಗಿದೆಯಾ ಇಲ್ವಾ ಇದೆಲ್ಲ ಕೂಡ ನಾವು ಮಾತಾಡೋದು ತಪ್ಪಾಗ್ತದೆ ತನಿಖೆಯಲ್ಲಿ ನಡೀತಾ ಇದೆ ನಾನು ಪದೇ ಪದೇ ತಮ್ಗೆ ಹೇಳ್ತಾ ಇದ್ದೀನಿ ಆ ಹೆಣ್ಮಕ್ಳೇ ಬಂದು ವಿಡಿಯೋ ಮುಖಾಂತರ ಇದನ್ನ ಒಪ್ಕೊಂಡಿದ್ದಾಳೆ ಹೇಳಿದಾಳೆ ನನ್ಗೆ ಅನ್ಯಾಯ ಆಗಿದೆ ನನ್ಗೆ ರಕ್ಷಣೆ ಕೊಡಿ ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿದಾಳೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಸುಳ್ಳು ಸ್ಲೋಗನ್ನ ಹೇಳ್ಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಇವ್ರ ಮೇಲೆ ಕ್ರಮ ತೆಗೆದುಕೊಂತಿಲ್ಲ ಈ ಒಬ್ಬ ರೇಪಿಸ್ಟ್ ಅವ್ರನ್ನ ಉಳಿಸ್ತಕ್ಕಂಥ ಅವ್ರನ್ನ ಬಚಾವ್ ಮಾಡ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಉಪ್ಪು ತಿಂದ ಮೇಲೆ ನೀರಾ ಕುಡಿ ಎಲ್ಲೇ ಬೇಕು ನಾಡ್ ಕೇಳಿದ್ರಲ್ವಾ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬಿಡಿ ಒಂದು ವರ್ಡ್ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ದಿಸ್ ದ ರೂಲ್ ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಕೊರೋನಾ ಬ್ಲಾಸ್ಟ್ ಆಗ್ತಾನೆ ಇದೆ ಅದರಲ್ಲೂ ಬೆಂಗಳೂರಿಗೆ ಕೊರೋನಾ ಎರಡನೇ ಅಲೆ ಸುತ್ತು ಹಾಕಿ ರಣಕ್ಕೆ ಮಾಡ್ತಾ ಇದೆ ವೇದಿ ಇಲ್ಲದೆ ಸರ್ಕಾರ ನಾಳೆ ತುರ್ತು ಕೊರೋನಾ ಮೀಟಿಂಗ್ ಕರೆದಿದೆ ಲಾಕ್ಡೌನ್ ನೈಟ್ ಕರ್ಫ್ಯೂನ ಏನಾದರೂ ಒಂದು ಬೇಗೆ ರೂಲ್ಸ್ ಜಾರಿಯಾಗುವ ಚಾನ್ಸ್ ಉಂಟು ಮತ್ತೊಮ್ಮೆ ಲಾಕ್ಡೌನ್ ಆಗಬಾರದು ಅಂತ ನಿಜವಾಗೂ ನಿಮ್ಗೆ ಅಪೇಕ್ಷೆ ಇದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು ಬಹಳ ಹೆಚ್ಚಾಗಿರೋ ರಾಜ್ಯ ಸರ್ಕಾರ ಏನ್ ಮಾಡೋಕ್ಕಾಗುತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ಯಾವುದೇ ದಾರಿ ಇರೋದಿಲ್ಲ ಜನ ಎಚ್ಚೆತ್ತುಕೊಳ್ಳದಿದ್ರೆ ಲಾಕ್ಡೌನ್ ಫಿಕ್ಸ್ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟಿತ್ತು ಆದ್ರೂ ಜನರು ಎಚ್ಚೆತ್ತುಕೊಂಡಿಲ್ಲ ಕೊರೋನಾ ಎರಡನೇ ಅಲೆಯ ಕೇಕೇನು ಕಡಿಮೆಯಾಗ್ತಾ ಇಲ್ಲ 3,000 ಸಂಖ್ಯೆಯ ಗಡಿ ದಾಟಿ ಹೋಗಿದೆ ರಾಜ್ಯದ ಸೋಂಕಿತರ ಲೆಕ್ಕ ಹೀಗೆ ಮುಂದುವರೆದ್ರೆ ಮತ್ತೊಮ್ಮೆ ಲಾಕ್ಡೌನ್ ಘೋಷಣೆಯಾದರೂ ಅಚ್ಚರಿ ಇಲ್ಲ ರಾಜ್ಯದಲ್ಲಿ 3,000 ಪ್ಲಸ್ ಬೆಂಗಳೂರಲ್ಲಿ 2,000 ಪ್ಲಸ್ ಮೊದಲ ಅಲೆಗಿಂತ ಎರಡನೇ ಅಲೆಯೇ ಸ್ಪೀಡ್ ಹೌದು ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ವೈರಸ್ ಸ್ಫೋಟ ಆಗಿದೆ ಎರಡನೇ ಅಲೆ ಈಗ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಆತಂಕ ತಂದೊಡ್ಡಿದೆ ಕೊರೋನಾ ಎರಡನೇ ಅಲೆಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದ ಸೋಂಕಿತರ ಸಂಖ್ಯೆ 3,000 ಗಡಿ ದಾಟಿದೆ ಬೆಂಗಳೂರಲ್ಲಿ 2,000 ಗಡಿ ದಾಟಿದೆ
ಇವತ್ತು ರಾಜ್ಯದಲ್ಲಿ ಸಿಕ್ಕಿರೋ ಸೋಂಕಿತರ ಸಂಖ್ಯೆ 3082. ರಾಜ್ಯದಲ್ಲಿ ಇವತ್ತು 12 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಬೆಂಗಳೂರು ನಗರದಲ್ಲಿ ಇಂದು 2004 ಸೋಂಕಿತರು ಪತ್ತೆಯಾಗಿದ್ದು 7 ಮಂದಿ ಸಾವಿಗೀಡಾಗಿದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ಉಡುಪಿ, ಕಲಬುರಗಿ ಹಾಗೂ ಮೈಸೂರಲ್ಲೂ ಇವತ್ತು ಸೋಂಕಿನ ಸಂಖ್ಯೆ 100ರ ಗಡಿ ದಾಟಿ ಹೋಗಿದೆ. ಹೀಗೆ ಹೋದ್ರೆ ಇವತ್ತು ಸ್ಫೋಟ ಆಗಿರೋ ಕೊರೋನಾ ಮುಂದಿನ ವಾರ ವಿಸ್ಫೋಟ ಆಗೋ ಭೀತಿ ಎದುರಾಗಿದೆ. ಇದರಿಂದ ಭಯಕ್ಕೆ ಬಿದ್ದಿರೋ ಸರ್ಕಾರ ನಾಳೆ ತುರ್ತು ಕೊರೋನಾ ಮೀಟಿಂಗ್ ಕರೆದಿದೆ. ನಾಳೆ ಸಂಜೆ 5 ಗಂಟೆಗೆ ಬಿಬಿಎಂಪಿ, ಆರೋಗ್ಯ ಇಲಾಖೆ, ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ. ಇದೇನಾದರೂ ಜಾಸ್ತಿ ಆದರೆ ಎಲ್ಲಾ ಆಸ್ಪತ್ರೆಗಳ ಮೇಲೆ ಕೂಡ ಹೊರೆ ಹೆಚ್ಚಾಗ್ತದೆ. ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಬಹಳ ಗಟ್ಟಿಯಾದಂತ ಕ್ರಮಗಳನ್ನು ತೆಗೆದುಕೋಬೇಕು. ನಾನು, ಗೃಹ ಸಚಿವರು, ಮಾನ್ಯ ಕಂದಾಯ ಸಚಿವರು, ಶಿಕ್ಷಣ ಸಚಿವರು, ನಾವೆಲ್ಲ ಕೂಡ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ದಿನಗಳಲ್ಲಿ ಬಿಗಿಯಾದಂತ ಕ್ರಮವನ್ನು ವಹಿಸುತ್ತೇವೆ. ಲಾಕ್ಡೌನ್ ಜಾರಿ ಮಾಡುತ್ತಾ ಸರ್ಕಾರ, ನೈಟ್ ಕರ್ಫ್ಯೂ ಜಾರಿಯಾಗೋ ಸಾಧ್ಯತೆ. ಕೊರೋನಾ ವೈರಸ್ ಅನ್ನ ಹೇಗೆ ಕಟ್ ಹಾಕಬಹುದು ಅನ್ನೋದೇ ನಾಳಿನ ಸಿಎಂ ಸಭೆಯ ಚರ್ಚಾ ವಿಷಯ. ಹೀಗಾಗಿ ನಾಳೆ ಮಹತ್ವದ ನಿರ್ಧಾರ ಸರ್ಕಾರದಿಂದ ಹೊರಬರೋ ಸಾಧ್ಯತೆ ಇದೆ. ಅದರಲ್ಲಿ ಲಾಕ್ಡೌನ್ ಪ್ರಸ್ತಾಪವೂ ಇದೆ, ಅಲ್ಲದೆ ನೈಟ್ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆಯೂ ಇದೆ. ಹಾಗಾದ್ರೆ ನಾಳೆ ಸರ್ಕಾರ ತೆಗೆದುಕೊಳ್ಳೋ ಕ್ರಮ ಏನಿರಬಹುದು ಅಂತ ಊಹೆ ಮಾಡೋದಾದ್ರೆ, ಸರ್ಕಾರ ಲಾಕ್ಡೌನ್ ಅಥವಾ ಸೆಮಿ ಲಾಕ್ಡೌನ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು, ಅಥವಾ ವೀಕೆಂಡ್ ಲಾಕ್ಡೌನ್ ಮೊರೆ ಹೋಗಬಹುದು. ಸದ್ಯಕ್ಕೆ ಲಾಕ್ಡೌನ್ ಮಾಡೋ ಯೋಚನೆ ಸರ್ಕಾರದ ಮುಂದಿಲ್ಲ. ಹೀಗಾಗಿ ನೈಟ್ ಕರ್ಫ್ಯೂ ಆದೇಶ ಮಾಡಬಹುದು, ಅಲ್ಲದೆ ಶಾಲಾ, ಕಾಲೇಜ್, ಹಾಸ್ಟೆಲ್ ಮುಚ್ಚೋ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು. ಪಾರ್ಕ್, ಮಾಲ್, ಜಿಮ್ ಬಂದ್ಗೆ ಆದೇಶ ಕೊಡಬಹುದು. ಸಿನಿಮಾ ಥಿಯೇಟರ್ಗಳಲ್ಲಿ 50% ಸೀಟ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಮುಂದೆ ಮದುವೆ ಸೇರಿದಂತೆ ಇನ್ನಿತರೆ ಸಮಾರಂಭಗಳಲ್ಲಿ ನಿಯಮ ಉಲ್ಲಂಘಿಸಿದ್ರೆ, ಮಾಸ್ಕ್ ಹಾಕೋದು ಮರೆತರೆ, ಅಂತರ ಪಾಲಿಸೋದನ್ನು ಉಲ್ಲಂಘಿಸಿದ್ರೆ ವಿಧಿಸೋ ದಂಡದ ಮೊತ್ತವನ್ನು ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ನಿಯಮ ಉಲ್ಲಂಘನೆಯನ್ನು ತಡೆಯೋಕೆ ಬೆಂಗಳೂರಲ್ಲಿ ಕೊರೋನಾ ಮಾರ್ಷಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ಇದಿಷ್ಟು ಅಂಶಗಳು ನಾಳಿನ ಸಿಎಂ ಸಭೆಯಲ್ಲಿ ಪ್ರಸ್ತಾಪ ಆಗೋ ಸಾಧ್ಯತೆಗಳಿವೆ. ಕೊರೋನಾ ಕೇಸ್ನಲ್ಲಿ ಇಡೀ ರಾಜ್ಯದಲ್ಲಿ ಕಂಟಕ ತಂದೊಡ್ಡಿರೋದು ಬೆಂಗಳೂರು ನಗರ. ಹೀಗಾಗಿ ಬೆಂಗಳೂರಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಬಿಬಿಎಂಪಿ ಈಗಾಗಲೇ ಒಂದು ಫ್ರೇಮ್ ವರ್ಕ್ ಮಾಡಿಕೊಂಡಿದೆ. ಅದೇನು ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 3000 ಗಡಿ ದಾಟಿದ್ರೆ ನೈಟ್ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆ ಇದೆ. ನಗರದಲ್ಲಿ ಸೋಂಕಿತರ ಸಂಖ್ಯೆ 3-5 ಸಾವಿರದ ಗಡಿಗೆ ಬಂದ್ರೆ ಸೆಮಿ ಲಾಕ್ಡೌನ್ ಮಾಡೋ ಬಗ್ಗೆನೂ ಸರ್ಕಾರ ಚಿಂತನೆ ನಡೆಸಿದೆ. ಅಲ್ಲದೆ ನಗರದಲ್ಲಿ ಸೋಂಕಿತರ ಸಂಖ್ಯೆ 5000 ಗಡಿ ದಾಟಿದ್ರೆ ಸಂಪೂರ್ಣ ಲಾಕ್ಡೌನ್ಗೂ ಚಿಂತನೆ ನಡೆದಿದೆ. ಇನ್ನು ವಾರ್ಡ್ ಮಟ್ಟದಲ್ಲೂ ಲಾಕ್ಡೌನ್ ಮಾಡೋ ಪ್ರಸ್ತಾಪ ಇದೆ. ಅದರ ಜೊತೆಗೆ ನಗರದಲ್ಲಿ ಕೊರೋನಾ ಪರೀಕ್ಷೆ ಹೆಚ್ಚಳ ಮಾಡೋದು, ಝೋನ್ ಮಟ್ಟದಲ್ಲಿ ಲಸಿಕೆ ಹಂಚೋ ಪ್ರಮಾಣವನ್ನು ಹೆಚ್ಚಳ ಮಾಡುವುದಕ್ಕೂ ಬಿಬಿಎಂಪಿ ಸಜ್ಜಾಗಿ ನಿಂತಿದೆ. ಈ ಎಲ್ಲ ಕಾರಣಕ್ಕೆ ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಸಿಎಂ ನೇತೃತ್ವದ ಕೊರೋನಾ ತುರ್ತು ಸಭೆ ತುಂಬಾ ಮಹತ್ವ ಪಡ್ಕೊಂಡಿದೆ. ಈ ಸಭೆಯಲ್ಲಿ ಕಳೆದ 1 ತಿಂಗಳ ಕೊರೋನಾ ಗ್ರಾಫ್ ಬಗ್ಗೆ ಚರ್ಚೆ ನಡೆಯಲಿದೆ. ಈಗಾಗಲೇ ಹಬ್ಬ ಹರಿದಿನಗಳಿಗೆ ಬ್ರೇಕ್ ಹಾಕಿರೋ ಸರ್ಕಾರ ನಾಳೆ ಲಾಕ್ಡೌನ್ ಅಥವಾ ನೈಟ್ ಕರ್ಫ್ಯೂ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಯೂ ಇದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.